ಸುಮೇರು ಪರ್ವತ ಸಾಮಾನ್ಯವಾದದ್ದಲ್ಲ, ಮಹಾನ್ ತಪಸ್ವಿಗಳ ಭೂಮಿ. ಆ ಸುಮೇರು ಪರ್ವತವನ್ನ ಬಸವಣ್ಣನವರು ವಚನದಲ್ಲಿ ನೆನೆಸಿದ್ದಾರೆ. ಸುಮೇರುವ ಸಾರಿದ್ದಕ್ಕಾಗಿ ಹೊಂಬಣ್ಣ ವಾದದಿದ್ದೊಡೆ ಹೊಲ್ಲ ಮರಳಿಯಲ್ಲಿರುವುದೇ ಕರಲೇಸು ಕಂಡಯ್ಯ. ಸುಮೇರು ಪರ್ವತ ಋಷಿಮುನಿಗಳಿಂದ ಆಶ್ರಿತವಾದ ಪ್ರದೇಶ ಅದು, ಸದಾ ಹಣ್ಣು ಹಂಪಲುಗಳಲ್ಲಿ ಗಿಡವಾದ. ಆ ಸುಮೇರು ಪರ್ವತದೊಳಗ ಮನಸ್ಸು ಚಂಚಲ ಇರಂಗಿಲ್ಲ, ಶಾಂತ ಇರ್ತದ ಮನಸ್ಸು. ಬೇಗ ತಪಸ್ಸು ಫಲ ಕೊಡ್ತದ, ಬೇಗ ದೇವರ ದರ್ಶನ ಆಗ್ತದ. ಯಾವ ದೇವತಾ ಅಪೇಕ್ಷೆ ಮಾಡಿಕೊಂಡು ಸಂಕಲ್ಪ ಮಾಡಿ ತಪಸ್ಸು ಮಾಡಿದ್ಯೋ ಆ ದೇವರು ಬಹಳ ಬೇಗ ಪ್ರತ್ಯಕ್ಷ ಆಗ್ತದ. ಅದಕ್ಕೆ ಜಾಗದ ಮಹಿಮಾ ಇರ್ತದ. ಅದಕ್ಕೆ ನಿಜಗೊಂಡು ಬರೆದರು, ದೇಶ ಕಾಲ ವಸ್ತುಗಳಿಂದ ಈಶ ನದಿವನ್ನು ನೋಡು. ಅದಕ್ಕೆ ವಿಚಾರ ಮಾಡಿದವನ ಸುಮೇರು ಪರ್ವತಕ್ಕೆ ಹೋಗ್ಬೇಕು, ತಪಸ್ಸು ಮಾಡಬೇಕು ಅಂತ ತಿಳ್ಕೊಂಡು ಮಹಿಷಾಸುರ ಸುಮೇರು ಪರ್ವತಕ್ಕೆ ಹೋಗ್ತಾ ಇದ್ದಾನೆ. ಸುಮೇರು ಪರ್ವತದೊಳಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಚಾಲು ಮಾಡ್ದ. ರಾಕ್ಷಸರು ಅಂದ್ರೆ ಹಠ ಅವ್ರದ ಜಾಸ್ತಿ. ಜಿಮರ ಹೋಗ್ಬೇಕು, ದೇವರ ಸಿಗ್ಬೇಕು. ನಮದ ಹಂಗಲ್ಲ, ಜೀವದ ಸಮೀಪ ಬಂತಂದ್ರೆ ನಾವೆಲ್ಲ ದೇವ್ರಿಗೆ ಬಿಡ್ತೇವೆ. ನಮ್ಮ ಕೆಲಸ ನಮ್ಗೆ ನಾವು ಮಾಡಲ್ಲಂತಲ್ಲ, ನಾವೆಲ್ಲನೇ ಮಾಡ್ತೇವೆ. ನಾವು ಉಪವಾಸ ಇರ್ಬೇಕಂತಿದ್ರಿ, ಹೆಂಗ್ಯಾಂಗೂ ಆಗ್ಲತ್ತರಿ, ಹೊತ್ತು ಮುಣಗಣ ಕೈಕಾಲು ಬಿಡುವುದು ಅಲತ್ತರಿ, ಯಾಕೋ ತಾಳಲ್ದ ಹೊಂಡ್ತರಿ. ಆಗ ಊಟ ಮಾಡಿದೆ ನೋಡ್ರಿ, ಬಿಟ್ಟು ಕೊಟ್ಟ. ಹಿಡಿಬೇಕಂತ ಹಿಡ್ದಿರ, ಯಾಕೋ ಜೀವನ ಕುತ್ತಿಗೆ ಬಂತು, ಯಾಕೋ ಹೆಂಗಂಗ ಆಗ್ಲತ್ತು, ಕಣ್ಣಿಗೆಲ್ಲ ಕತ್ತಲು ಬಂದಂಗೆ ಆಗ್ಲತ್ತು, ಹೆಂಗಂಗಾರ ಆಗ್ಲತ್ತ, ನನಗೆ ಕಾಲ ಉಸಿರು ಇಲ್ದಂಗೆ ಆಯ್ತು. ಉಳಬೇಕಂತ ಹೇಳಿದ್ರಿ ಮುಂಜಾನಿಂದ, ಹೊತ್ತ ಮುಣಗ ತನ ಉಳಿದ, ಹೊತ್ತು ಮುಣಿಗೆ ಬಗೆ ಹರಲೋಯ್ತು, ತರ್ರಿ ಆಡ್ರಿ ರೊಟ್ಟಿ ಅಂದ. ಮುಂಜಾನೆ ಮಧ್ಯಾಹ್ನದ ಸಾಯಂಕಾಲದೆಲ್ಲ ಒಮ್ಮೆ ಮುಗಿಸ ಹಂಗದ ನೋಡ್ರಿ. ನಾವು ಹಂಗಲ್ಲ, ಜೀವಕ್ ಬಂತು ಅಂದ್ರೆ ನಮ್ ಪೂಜಾ ಪಾಠ ಎಲ್ಲನೇ ಬಿಟ್ಕೊಡ್ತೇವ್ ನಾವು. ನಾವ್ ಎಲ್ಲಿ ತನ ಮಾಡ್ತೇವಿ, ದೇವ್ರ ಮನೆ ಕುಂತು ಪೂಜೆ ಮಾಡ್ಲತ್ತಿದೇವ್ ಅಂತ ತಿಳಿ. ಯಾರೋ ಸುಮ್ಮನೆ ಚಾಡಿ ಮಾಡೋ ಸಲುವಾಗಿ ಹೇಳಿದ್ರೆ ಶ್ರಾವಣ ಅದ, ನವರಾತ್ರಿ ಅದ, ನಕನ ಗಂಟೆ ಕುಂತು ಮುಂಜಾನೆ ಸಾಯಂಕಾಲ ದೇವಿ ಪುರಾಣ ಓದ್ತಾನಂತ ಯಾರೋ ಹೇಳಿದ್ರು. ಯಾರೋ ಪರೀಕ್ಷೆ ಮಾಡೋ ಸಲುವಾಗಿ ಅಂದ್ರು, ನಾನ್ ಮನೆಗೆ ಬಂದ್ರು ಎಲ್ಲರ ಅಂತ ಕೇಳಿದ್ರು, ಸ್ನಾನಕ್ ಹೋಗ್ಯಾರ, ಈ ಚರಿತ್ರೆ ಪಾರಾಯಣ ಮಾಡ್ತಾರ, ನಾಲ್ಕು ಗಂಟೆ ಬೇಕಂದ್ರು. ಅವ ಬಹಳ ಖಿಲಾಡಿ ಇದ್ದ ಮನುಷ್ಯ, ಅವ ಇವ ಪೂಜಾ ಮಾಡ, ಅವ ಸ್ನಾನ ಮಾಡಿ ಒಳಗಿಂದ ಹೊರಗೆ ಬರೋದ್ರಾಗ ಇವ ಹೇಳ್ದ, ಏ ತಮ್ಮ ಎಲ್ಲಿಗೂ ಅಂದ, ದೇವ್ರ ಪಲ್ಯಾಗ ನಡೆದೀನಿ ಅಂದ. ಅವ ಏನ ಮೈ ಮೇಲೆ ನೀರ್ ಹಾಕೊಳತ್ತಿದ ಇವ ಅಂದ. ಏಯಪ್ಪ, ನಿಮ್ ದೇವ್ರ ಪಲ್ಯಾಗ ಹಾಂಗ್ ಹೋಯ್ತು ನೋಡು ಅಂದವ. ಈಗ ಹೋಯ್ತ ನಾವು ಒಳಗೆ ಪೂಜಾಕ, ಆರು ದಿನ ಪೂಜೆ ಮಾಡಿ ಅದೇ ದೇವ್ರ ಪಲ್ಯಾಗ. ಇವ ಬಂದ್ ಹೇಳ್ದೇನಂತ, ದೇವ್ರ ಪದ್ದಾಗ ಹಾ ಹೋಗ್ಯದ, ಹೆಂಗ್ ಮಾಡ್ತೀವಿ ಅಂದವ. ನಾ ಹೋಗಲ್ಲ ಒಳಗ ಅಂದವ, ದೇವಿ ಹಾಕಿರಲ್ಲ, ಏನ್ ಹಾಕಿರಲ್ಲ, ದೀಪ ಹಚ್ಚಲಕ್ ಹೋಗ, ದೀಪ ಇರಲ್ದಾಕ ಅತ್ತೆ ಹೋಗಲ್ದಾಕ. ನಮಗ ಕಾಯ್ಕೊಂಡೆ ನಾವ್ ಏನಾರ ಮಾಡೋರು. ನಮ್ಮ ಜೀವದ ಮೇಲೆ ಬಂತು ಅಂದ್ರೆ ಯಾರಿಗ ಯಾರು ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೆ ಅಯ್ಯ ಕೂಡಲ ಸಂಗಮ ದೇವ. ನಮ್ ಭಕ್ತಿನೂ ಹೋಯ್ತೆ, ನಮ್ ಪೂಜಾನು ಹೋಯ್ತೆ, ನಮ್ ಎಲ್ಲಾನು ಹೋಯ್ತೆ. ನಮಗ್ ಅನುಕೂಲ ಆದ್ರೆ ನಾವ್ ದೇವ್ರಿಗೆ ಮಾಡೋರು, ದೇವ್ರಿಗೆ ಅನುಕೂಲ ಆಗಿ ನಾವ್ ಮಾಡಂಗಿಲ್ಲ. ಎಲ್ಲಾ ಮಾತಿ ನಮ್ಗೆ ಅನುಕೂಲ ಇರ್ಬೇಕು. ನಾವು ನಮ್ಗ ಹೇಳದ್ರೊಳಗಾಗಿ ಸ್ನಾನಕ್ಕೆ ನೀರ್ ಕಾಸಿಡ್ಬೇಕು, ಸ್ನಾನ ಮಾಡಿ ಬರೋದ್ರೊಳಗಾಗಿ ದೇವ್ರ ಮನೆ ಪೂಜೆಗೆಲ್ಲ ಇಡ್ಬೇಕು, ಹೂಪತ್ರಿ ಎಲ್ಲ ತಂದು ರೆಡಿ ಮಾಡಿ ಇಡ್ಬೇಕು. ಓಟೆಲ್ಲ ಮಾಡಿಟ್ರಂದ್ರೆ ನಾವು ಘಂಟಿ ಹೊಡೆ ಪೈಕಿ ಎಲ್ಲ ನೀನೇ ಮಾಡ್ಕೊ ಅಂದ್ರೆ ನಮ್ ಕೈಲಿ ಆಗಲ್ಲ ಅನ್ನ ಪೈಕಿ, ಎಲ್ಲ ನಮ್ ನಾವೇ ಮಾಡ್ಬೇಕಲ್ಲ. ಅದ್ರ ಸಲುವಾಗಿ ಹೇಳ್ದ, ಜೀವನದೊಳಗ ಹಠ ಬೇಕು. ಅದಕ್ಕೆ ಬಸವಣ್ಣನವ್ರು ಚಲಬೇಕು ಶರಣಂಗೆ ಹೇಳಿದ್ರವ್ರು. ಹೇಳಿ ಕೊನೆಗೆ ಒಂದು ಮಾತು ಬರೀತಾರ, ಛಲವಿಲ್ಲದವರನ್ನಲ್ಲ ನಮ್ಮ ಕೂಡಲ ಸಂಗಮ ದೇವ. ಎಂತ ಮಾತ್ರಿ, ಹಠದಿಂದ ದೇವ್ರಿ ಒಲಿತಾರ. ಅದಕ್ಕ ಯೋಗದೊಳಗೊಂದು ಹಠ ಯೋಗ ಅಂತದ. ಮಂತ್ರಯೋಗ, ಶಿವಯೋಗ, ರಾಜಯೋಗ, ಲಯಯೋಗ, ಹಠಯೋಗ ಅಂತ ಯೋಗಗಳ ಐದಾದವ. ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿಯೊಳಗೆ ಯೋಗ ಪ್ರತಿಪಾದನಾ ಸ್ಥಳ ಅಂತ ಒಂದು ಸ್ಥಳನೇ ಬರ್ದಾರ. ಅದ್ರಾಗ ಹಠಯೋಗ ಅದ. ಹಠಯೋಗ ಅಂದ್ರೆ ಸಾಮಾನ್ಯ ಅಲ್ಲ, ಹಠ ಎಲ್ಲರ ಹತ್ರ ಇರಂಗಿಲ್ಲ. ನಾವು ಪಟಕ್ನೆ ಕಾಂಪ್ರಮೈಸ್ ಆಯ್ತೇವ್, ಅವ ಹಂಗಾಗಂಗಿಲ್ಲ. ಪ್ರಾಣಕ್ಕೆ ಸಮಾನವಾಗಿ ಅಲ್ಲ, ಜೀವ ಹೋದ್ರೆ ಹೋಗಲ್ದೆ ಯಾಕ ನಾ ಮಾಡೋದು ಬಿಡಂಗಿಲ್ಲ ಅಂತ ಹಠಕ್ಕೆ ಬಿದ್ದ ಅಂದ್ರೆ ದೇವ್ರು ಸಿಗ್ತಾನ. ಅದಕ್ಕೆ ಬಸವಣ್ಣನವರಂದ್ರು, ಛಲವಿಲ್ಲದವರನ್ನಲ್ಲ ನಮ್ಮ ಕೂಡಲ ಸಂಗಮ ದೇವ. ನಿನ್ನ ಬದುಕಿನೊಳಗೆ ಹಠನೇ ಇಲ್ಲ, ನಿನ್ನ ಬದುಕಿನೊಳಗೆ ಛಲನೇ ಇಲ್ಲ ಅಂದ್ರೆ ದೇವ್ರು ಹೆಂಗ ಸಿಗ್ತಾನ? ಅದರ ಸಲುವಾಗಿ ಮಹಿಷಾಸುರನೊಳಗೆ ಇಂಥ ಹಠ ಇತ್ತು, ಇಂಥ ಛಲ ಇತ್ತು. ಇವ ಏನ್ ಮಾಡ್ದ ಅಂದ್ರೆ ಸುಮೇರು ಪರ್ವತದೊಳಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಚಾಲು ಮಾಡ್ದ. ಒಂದ್ ದಿವಸ ಅಲ್ಲ, ಎರಡು ದಿವಸ ಅಲ್ಲ, ಒಂದ್ ತಿಂಗಳಲ್ಲ, ಎರಡು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಎರಡು ವರ್ಷ ಅಲ್ಲ, ಒಂದು ನೂರು ವರ್ಷ ಅಲ್ಲ, ಸಾವಿರ ವರ್ಷ ಅಲ್ಲ, 10,000 ವರ್ಷ ತಪಸ್ಸು ಮಾಡ್ದ ನಾನು. ಏ ಸರಿ, ಆಗಿನ ಮಂದಿ ಆಯುಷ್ಯನು ಹಂಗೆ ಇತ್ತು. 10,000 ವರ್ಷ ಸುಮೇರು ಪರ್ವತದೊಳಗೆ ತಪಸ್ಸು ಮಾಡ್ತಾನ. ತಪಸ್ಸು ಮಾಡಿದ ನೋಡಿ ಬ್ರಹ್ಮದೇವ ಪ್ರಕಟ ಆದ. ತಪಸ್ಸು ಮಾಡಿದ್ರೆ ದೇವರು ಸಿಗಲೇಬೇಕು, ಇದು ನಿಯಮ. ತಪಸ್ಸು ಮಾಡಿಲ್ಲ ಅಂದ್ರೆ ಸಿಗಂಗಿಲ್ಲ. ಅದಕ್ಕೆ ನಿಜ್ಕೊಂಡ್ರು ಬರ್ದು ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ.
ಕೂಡೆ ಶುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವ. ತಪೋ ತಪ್ತ್ವ ಇದಂ ಸೃಜೇತ್. ತಪಸ್ಸು ಮಾಡಿನೇ ಬ್ರಹ್ಮ ಸೃಷ್ಟಿ ಮಾಡಿದಾನ, ತಪಸ್ಸು ಮಾಡಿನೇ ವಿಷ್ಣು ಪಾಲನ ಮಾಡ್ತಾ ಇದ್ದಾನ, ತಪಸ್ಸು ಮಾಡಿನೇ ರುದ್ರ ಸಂಹಾರ ಮಾಡ್ತಾ ಇದ್ದಾನ. ಪ್ರಪಂಚದೊಳಗೆ ಏನೆಲ್ಲ ನಡೆದದ ಎಲ್ಲ ತಪಸ್ಸು ಮೇಲೆ ನಡೆದದ. ತಪಸ್ಸಿಲ್ಲ ಅಂದ್ರೆ ಏನೂ ಇಲ್ಲ. ಅದರ ಸಲುವಾಗಿ 10,000 ವರ್ಷಗಳ ಪರ್ಯಂತರ ಸುಮೇರು ಪರ್ವತದಲ್ಲಿ ಕುಳಿತು ಮಹಿಷಾಸುರ ತಪಸ್ಸು ಮಾಡ್ದ, ಬ್ರಹ್ಮ ಪ್ರಕಟ. ಬಹಳ ಆನಂದ ಅನಿಸ್ತು. ಹೇ ಮಹಿಷಾಸುರ ಕಣ್ಣು ತೆರಿ ಅಂತ ಬ್ರಹ್ಮದೇವರು ಕಣ್ಣು ತೆರೆದು ನೋಡ್ತಾ ಇದ್ದಾನೆ. ಇಂತ ಆನಂದ ಆಯ್ತು. 10,000 ವರ್ಷ ತಪಸ್ಸು ಮಾಡಿನೂ ಸಾರ್ಥಕ ಆಯ್ತು. 10,000 ವರ್ಷ ತಪಸ್ಸು ಮಾಡಿನೂ ಸಾರ್ಥಕ ಆಯ್ತು. ಬ್ರಹ್ಮದೇವ ನನ್ನ ಎದುರು ಬಂದ, ನನಗೆ ದರ್ಶನ ಕೊಟ್ಟ, ಅವನ ಚರಣ ಸನ್ನಿಧಿ ನನಗೆ ಸಿಕ್ತು. ನಾ ಏನು ಭಾಗ್ಯ ಮಾಡಿದ, ಪುಣ್ಯ ಮಾಡಿದ. ಬ್ರಹ್ಮದೇವನ ಪಾದಕ ನಮಸ್ಕಾರ ಮಾಡಿ ಅಂಜಲಿ ಬದ್ಧನಾಗಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇ ದೇವ, ಹೇ ದಯಾಳ, ಹೇ ಕೃಪಾನಿಧಿ, ಹೇ ದಯಾನಿಧಿ, ನನ್ನ ಮ್ಯಾಲಿ ಕೃಪಾ ಮಾಡಿ, ನನ್ನ ಮ್ಯಾಲಿ ದಯಾ ಮಾಡಿ, ನನ್ನಂತ ಭಾಗ್ಯವಂತರು ಯಾರಾದರೆ ಪ್ರಪಂಚದೊಳಗ. ಆಗ ಬ್ರಹ್ಮದೇವನ್ನ, ಯಾಕೆ ನೀ ತಪಸ್ಸು ಮಾಡಿದ್ವಿ, ಅದು ಏನು ಬೇಕಂತ ತಪಸ್ಸು ಮಾಡಿದಿ, ಏನು ಇಚ್ಛಾ ಆಗ ನಿಂದು ಹೇಳು ಅಂತ ಬ್ರಹ್ಮದೇವ ಕೇಳಿದಾಗ ಬಹಳ ಆನಂದ ಆಯ್ತು. ನಾನು ತಪಸ್ಸು ಮಾಡಿದಿ ಸಕಾಮ ತಪಸ್ಸೇ ಅದ, ನಿಷ್ಕಾಮ ತಪಸ್ಸಲ್ಲ. ಯಾಕೆ ನೀ ತಪಸ್ಸು ಮಾಡಿದಿ ಅಂದ್ರೆ ಹೇಳ್ದ, ಹೇ ದೇವ, ನನ್ನ ಶರೀರದೊಳಗೆ ಇಂಥ ಬಲ ತಯಾರಾಗಬೇಕು, ನನಗೆ ಇಂಥ ಬಲ ಕೊಡು, ನನ್ನ ಮುಂದೆ ಯಾರೂ ನಿಲ್ಲಬಾರ್ದು, ಯಾರೂ ನಿಲ್ಲಬಾರ್ದು, ಅಂತ ಅತುಲ ಬಲವನ್ನ ನೀ ನನಗೆ ದಾನ ಮಾಡು, ಅಂತ ಬಲವನ್ನ ಕೊಡು. ಆ ಬಲದ ಜೊತೆಗೆ ಇನ್ನೊಂದೇನು ಕೊಡು ಅಂದ್ರ, ಯಾರ ಕೈಯಿಂದನು ಯಾವಾಗೂ ನಾ ಸಾಯಿಬಾರ. ರಾಕ್ಷಸರಿಗೆ ಸಾವಿನ ಭಯ ಜಾಸ್ತಿ, ಸಾವಂದ್ರೆ ಅವರು ಎಲ್ಲಕ್ಕಿಂತ ಮೊದಲು ಕೆಲಸ ಮಾಡದೆ ಸಾಯಿಬಾರ್ದನ್ನ. ಯಾಕೆ ಅದ್ರ ಸಮುದ್ರ ಮಂಥನ ಮಾಡಿರ್ತಕ್ಕಂತ ಸಮಯದೊಳಗ ದೇವತೆಗಳಿಗೆ ರಾಕ್ಷಸರಿಗೆ ಯುದ್ಧ ಚಾಲು ಆಯ್ತದೆ. ಯಾವಾಗ ಅಂದ್ರೆ ಅಮೃತದ ಕೆಲಸ ಬಂತು ಒಳಗಿನ, ಅಮೃತ ಬಂತು. ಸಮುದ್ರದ ಮಂಥನ ಮಾಡ್ತಾರೆ ಇಬ್ಬರು ಕೂಡಿ, ದೇವತೆಗಳು ರಾಕ್ಷಸರು ಇಬ್ಬರು ಕೂಡಿನೇ ಸುಮೇರು ಪರ್ವತ ತಂದು ಸಮುದ್ರದೊಳಗಿಟ್ಟು ವಾಸುಕಿ ಸರ್ಪವನ್ನ ಅದಕ್ಕೆ ಸುತ್ತಿ ಮಂಥನ ಮಾಡ್ತಾರೆ. ಯಾಕಂದ್ರೆ ಇಂದ್ರನ ಐಶ್ವರ್ಯ ಎಲ್ಲ ದುರ್ವಾಸನ ಶಾಪದೆಂದು ಸಮುದ್ರ ಪಾಲಾಗಿ, ದುರ್ವಾಸ ಮಹರ್ಷಿ ಶಾಪ ಕೊಟ್ಟಿದ್ದ ಇಂದ್ರನ ಐಶ್ವರ್ಯ ಎಲ್ಲ ಸಮುದ್ರ ಸೇರಿತ್ತು. ಮತ್ತದು ಮ್ಯಾಲ್ ತೆಗಿಬೇಕಂದ್ರೆ ಸಮುದ್ರ ಮಂಥನ ಮಾಡಬೇಕು. ದೇವತೆಗಳು ರಾಕ್ಷಸರು ಕೂಡಿ ಸಮುದ್ರ ಮಂಥನ ಮಾಡಿದ್ರು. ಆ ಸಮುದ್ರ ಮಂಥನದೊಳಗೆ ರತ್ನಗಳೆಲ್ಲ ಬಂದು, ಲಕ್ಷ್ಮಿ, ಉಚ್ಚರ, ಶ್ರವಸ, ಐರಾವತ ಎಲ್ಲ ಬಂದು, ಬಂದ ನಂತರದೊಳಗೆ ಅಮೃತದ ಕಲಸ ಬಂತು. ಅಮೃತದ ಕಲಸ ಬರಬೇಕಾದ್ರೆ ಮೊದಲ ಹಾಲಾಹಲ ವಿಷ ಬಂತು. ಹಾಲಾಹಲ ವಿಷ ಬರಬೇಕಾದ್ರೆ ಯಾರು ಕುಡಿತೀರಿ ಅಂದ್ರು, ನಾವಲ್ಲ ನೀವಲ್ಲೇ ಅಂದ್ರೆ ಎಲ್ಲರೂ. ಆ ಸಮಯದೊಳಗೆ ಎಲ್ಲರೂ ಕುರಿದು ಭೋಳೆ ಶಂಕರದ ಹಿಂದ ಮುಂದ ಏನು ವಿಚಾರ ಮಾಡಂಗಿಲ್ಲ ಅಂತ ಶಿವನ ಹತ್ರ ಹೋದ್ರು. ಶಿವನಿಗಂತಾದ್ರೆ, ಹೇ ಪರಮಾತ್ಮ, ಈ ವಿಷ ಯಾರು ಕುಡಿಲಕ್ಕೆ ತಯಾರಿಲ್ಲ, ನೀ ತಕೋ ಅಂದಾಗ ಪರಮಾತ್ಮ ಜಗತ್ತಿನ ಕಲ್ಯಾಣಕ್ಕಾಗಿ ಹಾಲಾಹಲ ವಿಷವನ್ನ ತಗೊಂಡ ಹಾಲಾಹಲ ವಿಷವನ್ನ ಕುಡಿತಾ ಇದ್ದಾನ. ವಿಷ ಕುಡಿದ ನಂತರ ವಿಚಾರ ಮಾಡ್ದ, ಪರಮಾತ್ಮನ ಉದರದೊಳಗೆ, ಪರಮಾತ್ಮನ ಹೊಟ್ಟಿಯೊಳಗೆ 14 ಲೋಕಗಳದಾವ. ಕುಡದ ಅಂದ್ರೆ 14 ಲೋಕ ಸುಟ್ಟ ಭಸ್ಮ ಆಯ್ತಾವ. ಹೊರಗೆ ಉಗುಳದ ಅಂದ್ರೆ ಬ್ರಹ್ಮಾಂಡ ಉಳಿಯಂಗಿಲ್ಲ. ಏನು ಮಾಡಬೇಕು ಅಂದ್ರೆ ಕುತ್ತಿಗೆಯಾಗೆ ಹಿಡ್ದ, ಬೆಂಕಿ ಬಿದ್ದೋಯ್ತು ಮೈಯೆಲ್ಲ, ತಲೆಯೆಲ್ಲ ಕಾವಿಗೆ ಸುಡಾಕಿ ಚಾಲು ಮಾಡ್ತು, ಪ್ರಳಯಾಗ್ನಿಯೇ ಆವರಿಸಿದಂಗಾಯ್ತು. ಆ ಸಮಯದೊಳಗ ಗಂಗೆಯನ್ನ ಜಡದೊಳಗಿಟ್ಟು, ಜಡೆಯೊಳಗಿಟ್ಕೊಂಡ, ನೀರು ಸದಾ ಬೀಳಿ ಅಂತ ತಿಳ್ಕೊಂಡು, ಹ್ಯಾಂಗ ಕೈ ಸುಟ್ಟತಂದ್ರೆ ಪಟ್ನೆ ಒಯ್ದ ನಾವು ನಳದ ಕೆಳಗೆ ಹಿಡಿತೇವು ಬರ ಫಸ್ತೇವಲ್ಲ, ಹಂಗ ತಲೆ ಮೇಲೆ ಗಂಗೆಯನ್ನ ಧರಿಸಿದ. ಅದಕ್ಕೂ ತಂಪಾಗ್ಲಿಲ್ಲ, ಚಂದ್ರನನ್ನ ಧಾರಣ ಮಾಡಿದ, ಅದಕ್ಕೂ ತಂಪಾಗ್ಲಿಲ್ಲ, ಕೊಳ್ಳಿಗೆ ಹಾವು ಸುತ್ತಕೊಂಡ. ಈಟೆಲ್ಲ ಆದ್ರೂ ವಿಧಿ ವಿಧಿ ಒದ್ದಾಡ್ಲಕ್ಕೆ ಚಾಲು ಮಾಡ್ದ. ಪಾರ್ವತಿ ದೇವಿಗೆ ಸುದ್ದಿ ಹತ್ತದ್ದು, ನಿಮ್ಮ ಶಿವ ಭೋಳೆ ಆದಾನ, ವಿಷ ಕುಡಿ ಅಂದ್ರೆ ಜಗತ್ತಿನೊಳಗೆ ಯಾರನ್ನ ಕುಡಿತಾರೇನು, 1,00,000 ರೂಪಾಯಿ ಕುಡಿತಾ ಕೊಡ್ತಾ ನಿನಗ ಒಂದು 1/2 ಲೀಟರ್ ಎಂಡೋ ಸ್ವಲ್ಪ ಕುಡಿ ಅಂದ್ರೆ ಯಾರ ತಯಾರಾಯ್ತಾರೇನು, ಎಚ್ಚರಿದ್ರೆ ರೂಪಾಯಿ ಎಷ್ಟು 1,00,000. 1,00,000 ರೂಪಾಯಿ ಕೊಡ್ತಾ ಒಂದು ಚಟ ಕೆಂಡೋ ಸ್ವಲ್ಪ ಕುಡಿ ಅಂದ್ರೆ ನಿನ್ನ 1,00,000 ರೂಪಾಯಿ ಒಂದು ಬೆಂಕಿ ಹಚ್ಚು ಅಂತ. ನಾವು 1,00,000 ಅಲ್ಲೋ 10,00,000 ಕೊಡ್ತಾ 1 ಕೋಟಿ ಕೊಡ್ತಾ ಕುಡಿ ಅಂದ್ರೆ ಯಾರ ವಿಷ ಕುಡಿತಾರೇನು, ಕುಡಿಯಂಗಿಲ್ಲ, ಯಾರು ವಿಷ ಕುಡಿಯಂಗಿಲ್ಲ. ಕರೆ ಇದು ಶಿವ ನಿನ್ನಂತ ದೊಡ್ಡ ಯಾವಿಲ್ಲ ಅಂದ್ರೆ ಕುಡಿದು, ಇದು ಒಂದೇ ಮಾತಿಗೆ. ಹೇಗೆದ್ರ ನೀನೇ ದೊಡ್ಡವಿದ್ದಿ, ನೀನೇ ನಮ್ಗೆ ಉಳಿಸ್ಕೋಬೇಕು, ಅದಕ್ಕೆ ನಿನಗೆ ಮಾದೇವ್ ಅಂತಾರ ಕುಡಿ ಅಂದ್ರೆ ಕೊಂಡ್ಬಿಟ್ಟು ಕೊಂಡ್ಬಿಟ್ಟು ಒದ್ದಾಡ್ಲಕ್ಕೆ ಚಾಲು ಮಾಡ್ದ. ಪಾರ್ವತಿ ದೇವಿ ಸುದ್ದಿ ಹತ್ತಿತು, ಆಕೆ ಅಂದ್ರೆ ಹಣಿ ಹಣಿ ಬರ್ಕೊಂಡು, ಏಟ್ ಕುಡ್ಸದ ಇದು ದೇವ್ರು, ಮುಂದೆ ಕುಡಿ ಅಂದ್ರಂತ ಕೊಟ್ರಂತ, ಅವ್ರ ಗಂಡದಲ್ಲಿ ಕುಡ್ಸದಿತ್ತು, ನನಗಂಡೇ ಬೇಕಾಗಿ ನಾ ಕುಡಿಲಾಕ,
ಆ ಸಮಯದಲ್ಲಿ ಓಡಿ ಬರ್ತಾ ಇದ್ದಾಳ, ಶಿವನಿಗೆ ಕಣ್ಣಿಟ್ಟು ನೋಡಿದಳು ಪಾರ್ವತಿ ದೇವಿ. ಕಂಠದೊಳಗ ವಿಷಯ ಅಲ್ಲೇ ನಿಲ್ಲುವಂಗ ಸಂಕಲ್ಪ ಮಾಡಿದಳು. ಶಿವನು ಕಂಠದೊಳಗೆ ಅದು ನಿಂತು ಹೇಳ ಹೆಸರಿಲ್ಲದ ಅಭವನು ಬರೀತಾರೆ ನಿಜಗುಣ ಶಿವಯೋಗಿಗಳು. ಏ ಪಾರ್ವತಿ, ನೀ ಒಂದು ವೇಳೆ ಇರ್ತಿಲ್ಲ ಅಂದ್ರ, ಶಿವ ಒಂದು ವೇಳೆ ನಿನ್ನ ಕೊಳ್ಳಾಗ ತಾಳಿ ಕಟ್ತಿಲ್ಲ ಅಂದ್ರ ಹಾಲ ಹಲ ವಿಷ ಕೊಂಡು ಸತ್ತೋಯ್ತಿದಾವ. ನಿನ್ನ ಇರ ದಾಳಿಯ ಮಹಿಮೆ ಗಿರಿಜೆ ಅಂತ ಬರೀತಾರೆ ನಿಜಗುಣ ಶಿವಗಳು. ಕೊಳ್ಳಾಗಿನ ತಾಳಿ ಕಟ್ಟೇನಲ್ಲ, ನಿನ್ನ ತಾಳಿ ನಿನ್ನ ಮುತ್ತೈದು ತನ ನಿನ್ನ ತಾಳಿ ಕಟ್ಟ್ಯದ ಅಂತ ವಿಷ ಕೊಂಡ್ರು ಶಿವ ಬದುಕ್ಯಾನ. ಯಾರ್ದಿಂದ ಬದುಕದವ, ಯಾರ್ದಿಂದ ಬದುಕದ? ನಿಜಗೊಂಡ್ರು ಬರೀತಾರ ವಿಷ ಕೊಂಡವ್ ಸಾಯ್ಬೇಕು. ಕೊಂಡ್ರು ಯಾಕೆ ಸತ್ತಿಲ್ಲ? ಅರೆ ಯಾಕಿನ ತಾಳಿ ಕಟ್ಟ್ಯದ, ಆಕಿನ ಮಾಂಗಲ್ಯ ಉಳಿಸ್ಕೊಂಡದ. ಮಾಂಗಲ್ಯ ಪುಣ್ಯದಿತ್ತಂದ್ರೆ ಉಳಿತದ. ನಮ್ ಜೈರಾಜ್ ಜೀವನದಾಗ ಆ ಘಟನೆ ಆಗ್ಯದ, ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿನ. ನಮ್ ಶೋಭಕರದೇ ಮಹಿಮಾ ಅದು. ನಾ ಇಲ್ಲಿ ಸಭಾದಾಗ ಹೇಳ್ತಾ ಇದೀನಿ, ದೇವಿ ಗುಡೆ ಅದು ಸಂಕಲ್ಪ ಇರ್ತದ, ಹಂಗ ಅದು ಸಂಕಲ್ಪ ಇರ್ತದ. ಅವ್ರು ಸಂಕಲ್ಪ ಮಾಡಿದ್ರಂದ್ರೆ ಏನು ಆಗಂಗಿಲ್ಲ. ಅದ್ರ ಸಲುವಾಗಿ ಯಾವಾಗ ಗಿರಿಜೆ ಆದಾಳ, ಆಕಿನ ಕೊಳ್ಳಾಗ ಶಂಕರ ತಾಳಿ ಕಟ್ಟಿದಾನ, ಆಕಿನ ತಪಸ್ಸದ, ಆಕಿನ ಭಾಗ್ಯ ಅದ, ಆಕಿನ ಭಕ್ತಿ ಅದ. ಆ ಭಕ್ತಿ ಭಾಗ್ಯಕ್ಕಾಗಿ ಆಕಿನ ತಾಳಿಯ ಮಹಿಮೆಯಿಂದ ಪರಮಾತ್ಮ ವಿಷ ಕುಳಿದ್ರು ಉಳಿದಾನ. ದಂಡ ಸತ್ತು ಹೋದ್ರ ಸೂರ್ಯನಿಗೆ ಉದಯ ಆಗ್ಬಿಟ್ಟಿಲ್ಲಕ್ಕೆ ಅನಸೂಯಾದೇವಿ. ಸಣ್ಣ ಮಾತವ ಇವೆಲ್ಲ ಇತಿಹಾಸದೊಳಗ. ಅದರ ಸಲುವಾಗಿ ಪುಣ್ಯಾತ್ಮರೇ ಎಚ್ಚರದಿಂದ ನಾವು ಅನುಸರಣ ಮಾಡಬೇಕು. ಪರಮಾತ್ಮ ವಿಷ ಕೊಡದ ಬದುಕದ ದೇವಿಯಿಂದ ಅದರ ಸಲುವಾಗಿ ಅವು ಏನಂತಾವ ಅಂದ್ರೆ, ಯಾವಾಗ ಅಮೃತನು ಹುಟ್ಟಿ ಬಂತು ಕಲಸ, ಅಮೃತ ಕಲಸ ಬರಬೇಕಾದ್ರೆ ಎಲ್ಲರೂ ಜಗಳ ಆಡಕ್ ಚಾಲು ಮಾಡುದು ದೇವತೆಗಳು ರಾಕ್ಷಸರು. ದೇವತೆಗಳು ಬಹಳ ಶಾಣೆ, ವಿಷ್ಣು ಅಂದ, ದೇವಿಗಂದ, ಹಂಚಕೋಮರಿ ಅಂದ. ದೇವತೆಗಳು ರಾಕ್ಷಸರು ಇಬ್ಬರು ಪ್ರಯತ್ನ ಮಾಡಿ ಸಮುದ್ರ ಮಂಥನ ಮಾಡಿದೇವೆ, ಹಂಚಿ ಕುಡಿಯರಿ ಅಂದ್ರ. ನೀವರ್ಧ ನಾವರ್ಧ, ಅವು ಹೂ ಅಂದು ಲೈನಿ ಕೂಡ ಅಂದು. ಎದರ ದೇವತೆಗಳ ಲೈನು ಈ ಕಡ್ರ ಎದರ ಮುಂದ ಊಟ ಕೂಡ್ತೇವಲ್ಲ ನಾವು ಪಂಕ್ತಿ ಊಟ. ಈಗೆಲ್ಲ ಬಫೈ ಸಿಸ್ಟಮ್ ಬಂದಾವ್, ದನ ತಿಂದಂಕಿನದು. ಮೊದಲು ಹಾಂಗಿದ್ದಿರ ಕೂಡಿಸಿ ಊಟಕ್ಕೆ ನೀಡುತ್ತಿದ್ರು, ಆ ಕಡೆ ಈ ಕಡೆ ಎಲ್ಲ ಹಾಸಿ ಮುಂದೆ ಪತ್ರಾವಳಿ ಇಟ್ಟು ಊಟ ಕೊಡ್ತಿದ್ರು. ಅವ್ರಂದ್ರು ಒಂದ್ ಲೈನ್ ರಾಕ್ಷಸರು ಕುಂತರು, ಒಂದ್ ಲೈನ್ ದೇವತೆಗಳು ಕುಂತರು. ದೇವತೆಗಳು ಯಾವಾಗೂ ಶಾಣೆಯರು, ಬಹಳ ಶಾಣೆಯರು. ಅವ್ ಪಾಪ ರಾಕ್ಷಸರು ಕುಂತು ಅವಂದ್ರು, ಯಾರು ಕಣ ತೆರೀಬಾರ್ದು, ಕಣ್ಣು ಮುಚ್ಚೆ ಕೂಡಬೇಕು, ಕಣ್ಣು ಮುಚ್ಚೆ ಕುಡಿಬೇಕಿದ್ರು ಅಂತ ಪ್ಲಾನ್ ಮಾಡಿದ್ರು. ಕುಡವ್ರು ಯಾರು ಅಂದ್ರು, ದೇವಿಗೆ ಪ್ರಾರ್ಥನೆ ಮಾಡಿದ್ರು. ಮೋಹಿನಿ ರೂಪ ತಾಳಿ ಬಂದು ಕೈಯಾಗ ಕಲಸ ತಗೊಂಡಳು. ದೇವಿಗಂದ್ರು ಇವ್ ಏನ್ ಇಲ್ದ ಹೋದ್ರೆ ದುಷ್ಟಗ ತಾಕತ್ ಬರಬಾರ್ದು. ಈಗ ಮೊದಲನೇ ನಾನು ಶಿಷ್ಟ ಮನುಷ್ಯನಿಗೆ ಒಳ್ಳೆಯವನಿಗೆ ಅಧಿಕಾರ ಬಂತು, ಒಳ್ಳೆಯವನಿಗೆ ತಾಕತ್ ಬಂತಂದ್ರೆ ಜಗತ್ ಕಲ್ಯಾಣ ಆಯ್ತದ. ಮೊದಲೇ ದುಷ್ಟ ಆದನ ಅವ ಜೀವಂತ ಉಳಿದ, ಎಷ್ಟು ವರ್ಷ ಜೀವಂತ ಉಳಿತಾನ, ಅದು ಮೈ ಕಜ್ಜಿ ಇದ್ದಂಗ. ಈಗೆಲ್ಲ ಹೋಗಿ ಚರ್ಮ ರೋಗ ಮೊದಲು ಕಜ್ಜಿ ಅಂತಿರ್ತಿದ್ವು, ಗಜಕರಣ ಇಸುಗು ಕಜ್ಜಿ ಅಂತಿರ್ತಿದ್ವು. ಅವು ಅದರಿಗೆ ಗೊತ್ತಾದ್ರ ತ್ರಾಸಿ ಏನಿರ್ತದ ಅಂತ. ಇವು ದುಷ್ಟ ಮಂದಿ ಸಮಾಜದಾಗ ಕಜ್ಜಿ ಇದ್ದಂಗೆ, ಇವು ಹುರುಕಿದ್ದಂಗ. ಇವು ಜೀವಂತವ ಜೀವನ ಮಾಡ್ಲಿಕ್ಕೆ ಬಿಡಂಗಿಲ್ಲ ಇವು. ಅದರ ಸಲುವಾಗಿ ಅವರಂದ್ರು, ಇವು ಬಹಳ ದುರಾಗ್ರಹ ಅದ, ಇದು ಇದು ಸಾಮಾನ್ಯ ಅಲ್ಲ. ಮೊದಲೇ ರಾಕ್ಷಸರೇ ರಾಕ್ಷಸರು, ಅಮೃತ ಕೊಡದು ಅಮರ ಆದರು ಅಂದ್ರೆ ಜಗತ್ತಿಗೆ ಇವ್ರ ಉಪಟಳ ಜಾಸ್ತಿ ಇರ್ತದ. ಇವ್ರಿಗೆ ಅಮೃತ ಕೊಡಬೇಡದೆ ತಾಯಿ, ನೀ ಹೆಂಗರ ಮಾಡಿ ದೇವತೆಗಳಿಗೆ ಕೊಡ್ಸಂದಾಗ ಮೋಹಿನಿ ದೇವಿ ಬಂದು ದೇವತೆಗಳಿಗೆ ಅಮೃತ ಕುಡಿಸಕ್ ಚಾಲು ಮಾಡಿದಾಳ. ದೇವತೆಗಳು ಅಮೃತ ಕುಡಿದರು, ರಾಕ್ಷಸರಿಗೆ ಅಮೃತ ಸಿಗ್ಲಿಲ್ಲ. ಕೊನೆಗೆ ಅವು ಕಣ ತೆರೆದು ಅಂತ ಆಗ ಓಡ್ಲಕ್ ಚಾಲು ಮಾಡಿದ. ನಾಲ್ಕು ಜಾಗದಾಗ ಐದು ಜಾಗದಾಗ ಚೆಲ್ಲ್ಯಾದ, ಅಲ್ಲಿ ಕುಂಭಮೇಳಗಳಾಗ್ತಾವ. ಆ ಕುಂಭದಾಗಿಂದ ಚೆಲ್ಲಿದ ಸಲುವಾಗಿನೇ ನಾಸಿ ಕೆಡ್ಕೊಂಡು ಅಲ್ಲಿ ಇಲ್ಲಿ ಕುಂಭಮೇಳಗಳಾಗ್ತಾವ. ಅಭಿಪ್ರಾಯ ಏನು ನಂದು, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದುಷ್ಟರಿಗೆ ಶಕ್ತಿ ಬಂತು ಅಂದ್ರೆ ಸಮಾಜಕ್ಕೆ ಹಿತ ಆಗಂಗಿಲ್ಲ, ಸಮಾಜಕ್ಕೆ ಕೆಟ್ಟದೇ ಆಗ್ತದ. ಅದರ ಸಲುವಾಗಿ ಅವ ತಪಸ್ಸು ಮಾಡ್ದ. ತಪಸ್ಸು ಮಾಡಿದಾಗ ಬ್ರಹ್ಮದೇವ ಪ್ರಕಟ ಆದ. ಅವಕ್ಕೆ ಅಮೃತ ಸಿಕ್ಕಿಲ್ಲ, ಅದರ ಸಲುವಾಗಿ ಅಮರ ಆಗ್ಬೇಕನ್ನ ಇಚ್ಛ. ಅದಕ್ಕೆ ತಪಸ್ಸು ಮಾಡಿ ರಾಕ್ಷಸರು ಮೊದಲು ಕೇಳ್ತಾರ, ನಾವು ಸಾಯ್ಬಾರ್ದ. ಯಾಕ ಅಮೃತ ಸಿಕ್ಕಿಲ್ಲ ಪಾಪ, ಅಮೃತ ಸಿಗಲಾರದ ಸಲುವಾಗಿ ಅಮರ ಆಗುವ ಸಲುವಾಗಿ ಅವು ಏನು ಅಂದ್ರೆ, ಸದಾ ಅಮರ ಆಗುವ ಸಲುವಾಗಿ ಅವು ಅಮೃತವನ್ನ ಅಪೇಕ್ಷೆ ಮಾಡ್ತಾರ. ಅವ್ರಿಗೆ ಅಮೃತ ಸಿಕ್ಕಿಲ್ಲ, ಅದಕ್ಕೆ ತಪಸ್ಸು ಮಾಡಿ ನಾವು ಸಾಯ್ಬಾರ್ದಂತೆ ವರ ಕೇಳ್ತಾರ ರಾಕ್ಷಸರು. ಆ ಸಮಯದೊಳಗನ್ನವ ಸಾಯ್ಬಾರ್ದಂದ್ರೆ ನಡೆಯಂಗಿಲ್ಲ, ಹುಟ್ಟಿದವ ಸಾಯ್ಲೇಬೇಕು. ಈ ಪ್ರಕೃತಿಯ ನಿಯಮದ ಪಂಚಭೂತದ್ದು ಶರೀರದ ಯಾರ್ದಾರ ಇಲ್ಲಿ ರಾಮಚಂದ್ರ ಪ್ರಭು ಭೂಮಿ ಮೇಲೆ ಸಾಕ್ಷಾತ್ ಪರಮಾತ್ಮ ಶರೀರಧಾರಿಯಾಗಿ ಬಂದ, ಶರೀರ ಉಳಿದಿಲ್ಲ. ಕೃಷ್ಣ ಅವತಾರ ಆಯ್ತು, ಶರೀರ ಉಳಿದಿಲ್ಲ. ಅನಂತ ಜನ ಮಹಾತ್ಮರ ಅವತಾರ ಆಯ್ತು, ಶರೀರ ಉಳಿದಿಲ್ಲ. ಪಂಚಭೂತದ ಶರೀರ ಒಂದ್ ದಿವಸ ಪಂಚಭೂತದೊಳಗೆ ಲಯ ಆಗ್ಬೇಕಿದ್ದು ಪ್ರಕೃತಿ ನಿಯಮದ.
ನೀ ಹುಟ್ಟಿದೊಂದು ದಿವಸ ಸಾಯಲೇಬೇಕು, ಕೂಡಿದ್ದೊಂದಿನ ಅಗಲೇಬೇಕು, ಕಟ್ಟಿದೊಂದಿನ ಬೀಳಲೇಬೇಕು. ಇದು ಪ್ರಕೃತಿ ನಿಯಮದ, ನಮ್ಮ ಸಾಯೋದಕ್ಕೆ ಪರಿಹಾರ ಇಲ್ಲ. ಆಗ ಅವ ವಿಚಾರ ಮಾಡ್ದ, ನೀ ಬೇಕಾದ್ರೆ ನೀ ಅಂದಂಗ ಸಾಯಿ, ನಾವು ಅಂದಂಗಲ್ಲ, ಯಾರ ಅಂದಂಗಲ್ಲ. ಯಾರ ಸಾಯಿ ಅಂದ್ರೆ ಸಾಯೋದಲ್ಲ, ಯಾರ ಕೊಂದ್ರೆ ಸಾಯೋದಲ್ಲ, ನೀ ಹೆಂಗ ಸಾಯ್ಬೇಕಂತ ನೀ ಚಾಯ್ಸ್ ಮಾಡು ಅಂದ. ಆಗಮ ಅಂದ, ವಿಚಾರ ಮಾಡಿ ವಿಚಾರ ಮಾಡಿ ಒಂದ್ 10 ನಿಮಿಷ ಕಣ್ಣು ಮುಚ್ಚಿಕೊಂತು ಕೊನಿಗೊಂದು ನಿರ್ಣಯ ಮಾಡ್ದ. ಜಗತ್ತಿನೊಳಗ ಅಬಲ ಅನ್ನುವಂಥದ್ದು ಒಂದು ವಸ್ತು ಅದ, ಅದ್ರ ಹೆಸರೇ ಅಬಲ. ಅಬಲ ಅಂತ ಯಾರಿಗಂತಾರ ಅಂದ್ರೆ ಹೆಣಮಗಳಿಗೆ ಅಬಲೆ ಅಂತ ಕರೀತಾರ. ಆಕಿನ ಬಂದಿದ್ದಕ್ಕ ಬಲನೇ ಯಾರ ಬಂದಿಲ್ಲ ಕರೆ ಹಾಕಿ ಹೆಸರು ಅಬಲ ಅನ್ನದ. ಅವ್ರ ಆಕ್ಷಸರ ತಲೆಯಾಗಿ ಬಂತು, ಬಲ ಕಮ್ಮಿ ಇರ್ತಾರ. ಅದ್ರ ಸಲುವಾಗಿ ತಾಕತ್ ಇರಂಗಿಲ್ಲ. ಯಾಕಿರಂಗಿಲ್ಲ ಅಂದ್ರೆ ನಾಚಿಕೆ ಸ್ವಭಾವ ಇರ್ತದ, ನಾಚಿಕೆ ಸ್ವಭಾವ ಇರ್ತದ. ಸದಾ ಸಮಾಜದೊಳಗೆ ಮರ್ಯಾದೆ ರಕ್ಷಣೆ ಹೆಣ್ಮಕ್ಕಳದಿಂದ ಆಗ್ತದ. ಸಮಾಜದೊಳಗೆ ಮರ್ಯಾದೆ ರಕ್ಷಣೆ ಯಾರ್ದಿಂದ ಆಯ್ತದ ಅಂದ್ರೆ ಹೆಣ್ಮಕ್ಕಳಿಂದ ಆಗ್ತದ. ಅದ್ರ ಸಲುವಾಗಿ ಧರ್ಮ ಎಲ್ಲದ ಅಂದ್ರೆ ಹೆಣ್ಮಕ್ಳು ಬಲಿ, ನೀತಿ ಎಲ್ಲದ ಅಂದ್ರೆ ಹೆಣ್ಮಕ್ಳು ಬಲಿ, ಸಚ್ಚಾರಿತ್ರ್ಯ ಎಲ್ಲದ ಅಂದ್ರೆ ಹೆಣ್ಮಕ್ಳು ಬಲಿ. ಅದ್ರ ಸಲುವಾಗಿ ಅವರಂದ್ರು ಜಗತ್ತಿನೊಳಗೆ ಅವ್ರು ನಡೆಯುವುದದ ಅಂದ್ರು ಸಹಿತ ಸಿಕ್ಕತ್ತ ಅತ್ತ ಇತ್ತ ನೋಡ್ಕೊತ ನಡೆಯಂಗಿಲ್ಲ. ತಮ್ಮ ಮಳಕಾಲ ಸಮೀಪೆ ನೋಡ್ಕೊಂತ ನಡೀತಾರ, ತಲೆ ತುಂಬ ಶರೀರ ಹಾಕೊಂಡು ಮಳಕಾಲ ಸಮೀಪೆ ನಾಚತಾರ. ಯಾರ ಎದುರು ಬರ್ಲಕ್ಕ ನಾಚಿಕೆ ಅವರು ಸ್ವಾಭಾವಿಕದ, ನಾಚಿಕೆ ಸ್ವಭಾವದವ್ರು ಹೆಣ್ಮಕ್ಳು. ನಾಚಿಕೆ ಸ್ವಭಾವದವ್ರಿದ್ದ ಸಲುವಾಗಿ ಗಂಡಸು ಮಕ್ಕಳು ಎದುರು ಹೋಗಂಗಿಲ್ಲ. 4 ಮಂದಿ ಬಾಜಾರ್ದಾಗ ಕುಂತಾರ ಅಂದ್ರೆ ಹೋಗೋರಲ್ಲ. ಈಗೆಲ್ಲ ಸಿಸ್ಟಮ್ ಚೇಂಜ್ ಆಗ್ಯಾರ, ಗಣಸು ಮಕ್ಕಳು ತೆರಿ ಮೇಲೆ ಕಾಲು ಕೊಟ್ಟೆ ಓಡಾಡ್ತಾರ, ಆ ಮತ್ತು ಬೇರೆ. ಈಗ ಸಿಸ್ಟಮ್ ಎಲ್ಲ ಚೇಂಜ್ ಆಗ್ಯಾರ, ಆಗಿನ ಕಾಲ ಹಳೆ ಕಾಲ. ಊರು ಗೌಡ್ರ ಅದು ಗುಡಿ ಕಟ್ಟಿ ಮೇಲೆ ಕುಂತಾರ ಅಂದ್ರೆ ಅವ್ರು ಬೈತಿನೇ ಒಟ್ಟು ಹೊರಗೆ, ಅವ್ರು ಹೋಗತನ ಹಂಗೆ ನಿಂದ್ರು. ಅವರು ಅವ್ರ ಬಾಜಾರ್ದಾಗಿನ ಖಾಲಿ ಆದ್ರಂದ್ರೆ ಹೋಗ್ಯಾರ ಇಲ್ಲ ಅಂತ ಯಾರ ಕೈ ನೋಡ್ಲಾಕ ಹಚ್ಚು ಹೊರಗೆ ಬರ್ತಿರು. ಮಹಿಷಾಸುರ ಅದು ಗೊತ್ತಿತ್ತು, ಒಬ್ಬರಿಬ್ಬರು ಗಣಸು ಮಕ್ಕಳು ಓಡಾಡತಾರ ಅಂದ್ರೆ, ಹೊಸ ಗಣಸು ಮಕ್ಕಳು ಓಡಾಡತಾರ ಅಂದ್ರೆ ಹೆಣ್ಮಕ್ಳು ಬರಂಗಿಲ್ಲ. ಅವ್ರಿಗೆ ನಾಚಿಕೆ ಸ್ವಭಾವ ಇರ್ತದ. ಅದರ ಸಲುವಾಗಿ ನಾ ನನ್ನ ಜೀವನದೊಳಗೆ ಸಾಯುವುದಾದ್ರೆ 10-12 ವರ್ಷನ ಹುಡುಗಿ ಕೈಯಾಗಿ ಸಾಯ್ಬೇಕು. ವರ ಕೇಳ್ದ, 10-12 ವರ್ಷನ ಹುಡುಗಿ ಇರಬೇಕು, ಆಕಿನ ಕೈಯೊಳಗೆ ನಾ ಸಾಯ್ಬೇಕು ಅಂದಾಗ ಬ್ರಹ್ಮದೇವರು ಅಂದ, ತಥಾ ಅಷ್ಟು ಅಂದ. ತಥಾ ಅಂದ್ರೆ ನೀ ಅಂದ ಹಂಗೆ ಆಗಲಿ ಅಂದ. ಹಾಗೆ ವಿಚಾರ ಮಾಡ್ದ, ಕರೆನು ದೇವ್ರ ಮಳ್ಳಿ ಇರ್ತಾವ ಅಂದಮ್ಮ. ನಾವು ರಾಕ್ಷಸರೇ ಶಾಣೆ, ಕರೆನು ದೇವ್ರ ಮಳ್ಳಿ ಇರ್ತಾವ. ಹೆಣ್ಮಗಳ ಕೈಯಲ್ಲಿ ಸಾಯ್ಬೇಕಂದ್ರೆ ಹೂ ಅಂದಮ್ಮ. ಹೆಣ್ಮಕ್ಳಿಗೆ ಏನ್ ತಾಕತ್ ಇರ್ತದ, ಅವೇನ್ ನನ್ನ ಎದುರು ಬಂದು ನಿಂದಿರ್ತಾವ, ನಾ ಏನ್ ಸಾಯ್ತೀನಿ. ಅಲ್ಲ, ಹೆಣ್ಮಕ್ಳದಿಂದ ಬೇಡ, ಮತ್ತಾರ ಬರೋದಿಂದ ಅನ್ಬೇಕಿಲ್ಲ, ಅದು ಅಂಬಲ ಹೋದ. ಹೆಣ್ಮಕ್ಳದಿಂದ ಸಾಯ್ಬೇಕಂದ್ರೆ ಹೂ ಅಂದಿವ. ಹೆಣ್ಮಗಳು ಆಕೆ ಸಣ್ಣ ಹುಡುಗಿ, ಸಣ್ಣ ಮೊದಲೇ ಹೆಣ್ಮಕ್ಳಿಗೆ ನಾಚಿಕೆ, ಅದರಾಗ ಸಣ್ಣ ಹುಡುಗರಿಗೆ ಅಂಜಿಕೆ ಯಾಡ್ತಿರ್ತಾವ ಆಕಿನ ಬಂದು. ಅದು ಕನ್ಯೆ ಸಣ್ಣದ, ಹಾಲು ಬಲ್ಲದ ಹಸುಳೆ, 10-11 ವರ್ಷನ ಹುಡುಗಿ. ಅದಕ್ಕ ನಾಚಿಕೆ ಜೊತೆಗೆ ಅಂಜಿಕೆ ಅಡ್ಡು ಕೂಡ ಅದ್ರ ಮೇಲೆ. ನಾಚಿಕೆ ಅಂಜಿಕೆ ಅಡ್ಡು ಅವ ಅಂದ ಮೇಲೆ ಅದು ನನ್ನಂತ ರಾಕ್ಷಸದ್ರಿ ಎಂದು ಬಂದಿರ್ತದ. ಅದು ಏನ್ ನನ್ನ ಎದುರು ಬರ್ಲಾಕಿಲ್ಲ, ನಾ ಏನು ಸಾಯ್ಲಾಕಿಲ್ಲ. ಬ್ರಹ್ಮದೇವ ಒಂದು ಮಕ್ಕಮಲ್ ಟೋಪಿ ಹಾಕದ ನಾ ಬರೋಬ್ಬರಿ, ನಾ ಇವತ್ತು ಗೆದ್ದಂದ ಬಂದವನೇ. ಆ ಸಂದರ್ಭದೊಳಗೆ ಬರ್ತಾ ಅದನ ಎಲ್ಲರೂ ಕೂಡಿ ಅವನು ತಪಸ್ಸು ಯಶಸ್ವಿ ಆಯ್ತು ಅಂತ ತಿಳ್ಕೊಂಡು ಇಡೀ ರಾಕ್ಷಸರೆಲ್ಲ ಅವನಿಗೆ ಸ್ವಾಗತ ಮಾಡ್ಕೊಳ್ತಾರ. ಈ ನಮ್ಮಲ್ಲಿ ಯಾರ ಮಿನಿಸ್ಟರ್ ಆಗಿ ಹೊಳ್ಳಿ ಬರ್ಲತ್ತೋರ್ ಅಂದ್ರೆ ಎಲ್ಲಾ ಕಡೆ ಅವ್ರದೇ ಕಟಾವು ಸ್ವಾಗತ ಹ್ಯಾಂಗ ಮಾಡ್ಕೊತಾರ. ನಮ್ಮ ತಾಲೂಕಾದಾಗಿಂದ ಒಬ್ಬರು, ನಮ್ಮ ಜಿಲ್ಲಾದಾಗ ಒಬ್ಬರು ಮಿನಿಸ್ಟರ್ ಆಗಿ ಬಂದ್ರ ಅಂತ ತಿಳ್ಕೋರಿ. ನಮ್ಮೂರವನೇ ಅನ್ನ ಮಿನಿಸ್ಟರ್ ಆಗಿ ಹೊಂಟಾನ, ಅವ್ನ ಸ್ವಾಗತ ಏಟ್ ಮಾಡ್ತೇವ್ರಿ. ಪಟಾಕಿ ಏಟ್ ಹಾರಿಸ್ತೇವಿ, ಪೇಡ ಏಟ್ ಹಂಚುತ್ತೇವಿ, ಪೆಂಡಾಲ್ ಏಟ್ ದೂರ ಹಾಕ್ತೇವಿ, ಹೂವಿನ ಹಾರ್ ಏಸ್ ತರ್ತೇವಿ, ಶಾಲ್ ಏಸ್ ಹೊಸ್ತೇವಿ, ಜೈಕಾರ ಆಕಾಶಕ್ಕೆ ಹೋಗಿ ಮುಟ್ತದ. ಇವರ ಮಹಿಷಾಸುರ ರಾಜ ಮಹಾನ ಪ್ರತಾಪಿ 10,000 ವರ್ಷ ತಪಸ್ಸು ಮಾಡಿ ದೇವರಿಗೆ ಸಾಕ್ಷಾತ್ಕಾರ ಮಾಡ್ಕೊಂಡು ಬಂದಿದಾನ. ಎಲ್ಲಾ ಕಡೆ ಅವನಿಗೆ ಬಹುಪರಾಕ್ ಬಹುಪರಾಕ್, ಅವನಿಗೇನಪ್ಪ ಅಂದ್ರೆ ಅವನ ಮೇಲೆ ಹೂ ಹಾರಿಸದೆ ಹಾರಿಸೋದು, ಅವನಿಗೆ ಸ್ವಾಗತ ಮಾಡದೆ ಮಾಡೋದು, ಅವನ ಮುಂದೆ ಕುಣಿಯದೇ ಕುಣಿಯೋದು. ಅದ್ರ ಮೇಲೆ ಏನಪ್ಪ ಅಂದ್ರೆ ಪಟಾಕಿ ಹಾರಿಸಿದ್ದೆ ಹಾರಿಸಿದ್ದು, ಸ್ವಾಗತ ಮಾಡ್ಕೋತ ಸ್ವಾಗತ ಮಾಡ್ಕೋತಂದ್ರು ಸಿಂಹಾಸನದ ಮೇಲೆ ಅವನಿಗೆ ಕೂಡಿಸಿದ್ರು, ಮಂಗಳಾರತಿ ಬೆಳಗಿದ್ರು, ರಾಜ ಮಾಡಿಬಿಟ್ರು. ಮಂತ್ರಿಗಳೆಲ್ಲ ಆದ್ರು, ಎಲ್ಲರೂ ಕುಂತರು, ಬಹಳ ಖುಷಿ ಆಯ್ತು. ಒಂದ 4-8 ದಿನ ಹೋಗಿಲ್ಲ, ಏನೇನು ಮಾಡಬೇಕು ಅಂತ ತಿಳ್ಕೊಂಡು ಮೀಟಿಂಗ್ ಆಯ್ತು, ಮಂತ್ರಿ ಮಂಡಲದೊಳಗೆ ಚರ್ಚೆ ಆಯ್ತು. ಚರ್ಚೆ ಆದ ನಂತರ ಮುಖ್ಯ ವಿಷಯ ಏನು, ರಾಜ ಆದವನ ಕರ್ತವ್ಯ ಏನು, ಅದ್ರಾಗ ನಾವು ರಾಕ್ಷಸರು, ರಾಕ್ಷಸರು ರಾಜರಾಗಿದ್ದೀವಿ, ರಾಕ್ಷಸರು ಇಲ್ಲಿ ತನ ಏಸು ಮಂದಿ ರಾಜ ಆಗ್ಯಾರ, ಅವ್ರು ಏನು ಮೊದಲು ಕೆಲಸ ಮಾಡ್ಯಾರ ತೆಗಿರಿ ಹಿಸ್ಟ್ರಿ ಅಂದವ.
ಯೇಸು ಮಂದಿ ರಾಜರಾಗ್ಯಾರ ಅವ್ರದೆಲ್ಲ ಹಿಸ್ಟ್ರಿ ತೆಗೆದ್ರು. ರಾಜ ಆಗ್ಬೇಕಾದ್ರೆ ಮೊದಲು ಅವ್ರು ಕೆಲಸ ಮಾಡಿದ್ರು ಇಂದ್ರನ ಮೇಲೆ ಯುದ್ಧಕ್ಕೆ ಹೋಗ್ಯಾರ ಅವ್ರು. ಎಷ್ಟು ಜನ ರಾಕ್ಷಸರ ರಾಜರಾಗ್ಯಾರ ಅವ್ರೆಲ್ಲ ಮೊದಲು ಹೋಗಿ ಆಕ್ರಮಣ ಮಾಡಿದ್ ಇಂದ್ರ ಲೋಕ ಅಮರಾವತಿನೇ. ದೇವೇಂದ್ರನೇ ಅವ್ರ ಟಾರ್ಗೆಟ್. ಯಾಕಂದ್ರ ದೇವತೆಗಳು ಅಮೃತ ಕುಡ್ದ ನಮಗ್ ಸ್ವರ್ಗ ಕೊಟ್ಟಿಲ್ಲ, ನಮಗ್ ಪಾತಾಳ ಕೊಟ್ಟಾರ. ಅವ್ರು ಸ್ವರ್ಗದಾಗ ಮಜಾ ಮಾಡ್ಲತ್ತಾರ. ನಾವು ಅದಿಗೆ ಹೋಗ್ಬೇಕು. ನಾವು ಹಕ್ಕದಾರಿದ್ದೇವೆ, ನಾವು ಭಾಗಿದಾರಿದ್ದೇವೆ. ಆದರೆ ಸಲುವಾಗ ಅವ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನ. ಸ್ವರ್ಗಕ್ಕೆ ಹೋದ ತಕ್ಷಣ ಇಂದ್ರ ಇದ್ದ, ಅಲ್ಲಿ ಯುದ್ಧ ಚಾಲು ಆಯ್ತು. ಘನಘೋರವಾಗಿರ್ತಕ್ಕಂತ ಯುದ್ಧ ಚಾಲು ಆಯ್ತು. ಯುದ್ಧ ಚಾಲು ಆಯ್ತು. 1000 ವರ್ಷಗಟ್ಟಲೆ ಯುದ್ಧ ನಡೀತು. ಎಲ್ಲರೂ ಸೋತೋದ್ರು ಯುದ್ಧದೊಳಗೆ, ಎಲ್ಲರೂ ಸೋತೋದ್ರು. ಸೋತು ಹೋದ ನಂತರ ದೇವತೆಗಳಂದ್ರು ನಮಗ್ ಉಳಿಗಾಲ ಇಲ್ಲ, ಕೈಯಾಗ ಸಿಕ್ಕೇವ ಅಂದ್ರೆ ಹೊಡೆದೆ ಕೊಲ್ತಾ ನಾವು ಅಂದು ದಿಕ್ಕೋಪಾಲಾಗಿ ಓಡಬಹುದು ದೇವತೆಗಳೆಲ್ಲ. ಇಂದ್ರ ಸಿಂಹಾಸನ ಬಿಟ್ಕೊಟ್ಟ. ಅಮರಾವತಿ ಯಾರ್ದಾಯ್ತು, ಇಂದ್ರಲೋಕ ಯಾರ್ದಾಯ್ತು, ಅದು ಮಹಿಷಾಸುರನ ಸಾಮ್ರಾಜ್ಯ ಆಯ್ತು. ಯಾವಾಗ ಪಾತಾಳದಲ್ಲಿರಬೇಕಾಗಿರ್ತಕ್ಕಂಥ ರಕ್ತಸರ ರಾಜನಾಗಿರ್ತಕ್ಕಂಥ ಮಹಿಷಾಸುರ ತಪೋಬಲದಿಂದ ತಾನು ಪಡೆದಿರ್ತಕ್ಕಂಥ ವರದ ಬಲದಿಂದ ದೇವೇಂದ್ರನನ್ನ ಹೊಡೆದೋಡಿಸಿ ಇಂದ್ರನ ಪದವಿಗೆ ತಾನೇರಿ ಇಂದ್ರನ ಸಿಂಹಾಸನದ ಅಧಿಪತಿಯಾದ. ಯಾವ ಸಮಯದೊಳಗೆ ಇಂದ್ರನ ಸಿಂಹಾಸನದ ಅಧಿಪತಿಯಾದ? ದೇವತೆಗಳು ತಮ್ಮ ಸ್ಥಾನ ಭ್ರಷ್ಟಾದರು, ಅವ್ರದೆಲ್ಲ ಅಧಿಕಾರ ಹೊಂಟೋಯ್ತು, ಎಲ್ಲಾ ದೇವತೆಗಳು ದಿಕ್ಕೋಪಾಲ ಆಗೋದ್ರು. ಆ ಸಮಯದೊಳಗೆ ದೇವತೆಗಳು ಬಹಳ ದುಃಖಿಯಾದರು. ನಾವೆಲ್ಲಿ ಹೋಗ್ಬೇಕು, ನಮ್ಗೆ ಯಾರು ರಕ್ಷಣೆ ಮಾಡ್ತಾರ? ಪಾತಾಳದಾಗ ಇರ್ಬೇಕಾಗಿರ್ತಕ್ಕಂಥ ಮಹಿಷಾಸುರ ಸ್ವರ್ಗವನ್ನ ಆಕ್ರಮಣ ಮಾಡಿ ನಮ್ಮೆಲ್ಲರಿಗೆ ಸದೆ ಬಡದು ನಮ್ಮೆಲ್ಲರಿಗೆ ಇಲ್ಲಿಂದ ಓಡಿಸಿ ಅವ ಏನು ಮಾಡ್ದ ಅಂದ್ರೆ ಅಧಿಪತಿಯಾಗ್ಯಾನ, ನಾವೇನು ಮಾಡರಿ, ಎಲ್ಲಿ ಹೋಗರಿ ಅಂತ ತಿಳ್ಕೊಂಡು ದೇವತೆಗಳೆಲ್ಲ ಚಿಂತಾಕ್ರಾಂತರಾಗ್ತಾರ. ದಾರಿನೇ ತಿಳಿವಲ್ಲ ಅವನಂತ ಬಲ ಯಾರಿದಲ್ಲ. ಶಿವನಿಗದೇನು? ಶಿವನಿಗಿಲ್ಲ. ವಿಷ್ಣುವಿಗದೇನು? ವಿಷ್ಣುವಿಗಿಲ್ಲ. ಬ್ರಹ್ಮನಿಗದೇನು? ಬ್ರಹ್ಮನಿಗೂ. ನಮ್ಮಲ್ಲಿರವೇ ಇವು ಮೂರು ದೇವತೆ ಮುಖ್ಯ. ಇವ್ರು ಮೂವರ್ ಕೈಲಿ ಆಗಲಿಲ್ಲ ಅಂದ್ರೆ ನಾಲ್ಕನೇದವ್ರು ಯಾರು ಮ್ಯಾಲಿಂದ ಇರೋದಾರ ಇಲ್ಲಿ? ಯಾರು ಇಲ್ಲ. ಏನು ಮಾಡಬೇಕು ಅಂತ ಬೃಹಸ್ಪತಿ ಆಚಾರ್ಯರಿಗೆ ತಗೊಂಡು ಬಹಳಷ್ಟು ಮೀಟಿಂಗ್ ಮಾಡ್ತಾರ, ವಿಚಾರ ವಿಮರ್ಶೆ ಮಾಡ್ತಾರ. ಕೊನೆಗೆ ನಿರ್ಣಯ ಮಾಡಿದ್ರು ಇದು ಯಾರಿಂದನೂ ಆಗಂಗಿಲ್ಲ, ಈ ಮೀಟಿಂಗ್ ನಾವೇ ಮಾಡಿದ್ರೆ ಕೆಲಸ ಕೊಡಂಗಿಲ್ಲ, ಎಲ್ಲರೂ ಕೂಡ ಶಿವಲೋಕಕ್ಕೆ ಹೋಗ್ಯಾರಂತ ಶಿವನ ಹತ್ರ ಹೋದ್ರು. ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ವಿಷ್ಣು ಲೋಕಕ್ಕೆ ಹೋಗೋಣ ಅಂತ ವಿಷ್ಣು ಲೋಕಕ್ಕೆ ಹೋದ್ರು, ಬ್ರಹ್ಮ ಲೋಕಕ್ಕೆ ಹೋದ್ರು, ಶಿವಲೋಕಕ್ಕೆ ಹೋದ್ರು, ಎಲ್ಲರೂ ಕೂಡ ನಿರ್ಣಯ ಮಾಡಿದ್ರು. ನಿರ್ಣಯ ಮಾಡಿ ದೇವತೆಗಳೆದುರು ತಮ್ಮ ದುಃಖವನ್ನ ತೋಡ್ಕೊಳ್ತಾ ಇದ್ದಾನಿಂದ್ರ, ಹೇ ಪರಮಾತ್ಮ, ಹೇ ಶಂಕರ ಭೋಳನಾಥ, ಇಂತಿಂಥ ಪರಿಸ್ಥಿತಿ ನಮಗ್ ಬಂದ್ ಕುಂತದ, ನಾವೇನ್ ಮಾಡಬೇಕು ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಕೋಪಾಗ್ನಿ ಕ್ರೋಧಾವೇಶದೊಳಗೆ ಬಂದರು. ಯಾವಾಗ ಪರಮಾತ್ಮನಿಗೆ ದಕ್ಷ ಬ್ರಹ್ಮನ ಯಜ್ಞದೊಳಗ ಕ್ರೋಧದ ಆವೇಶ ಆಯಿತು ಪರಮಾತ್ಮನ ಒಳಗ, ಆವಾಗ ವೀರಭದ್ರ ಹುಟ್ಟಿ ಬಂದು ದಕ್ಷ ಬ್ರಹ್ಮನ ಯಜ್ಞವನ್ನ ನಾಶ ಮಾಡಿದ. ಶಿವನಿಗೆ ಸಿಟ್ಟು ಬಂತಂದ್ರೆ ಮೊದಲೇ ಅವನ ಹೆಸರು ರುದ್ರ. ಶಿವನಿಗೆ ಸಿಟ್ಟು ಬಂತಂದ್ರೆ ಜಗತ್ತು ಉಳಿಲಕ್ ಸಾಧ್ಯನೇ ಇಲ್ಲ. ಅವನಿಗೆ ಸಿಟ್ಟು ಬರಲ್ಲ, ಮೊದಲೇ ಶಿವನಿಗೆ ಸಿಟ್ಟು ಬರಲ್ಲ. ದಿನ ಸಿಟ್ಟು ಬರೋದ್ರ ಅವ್ರನ್ನ ಲೆಕ್ಕದಾಗಿರಲ್ಲ. ಸಿಟ್ಟು ಬಂದಾಗ ಇಟ್ಟು ಕುಣದಾಡ್ತದ, ಇನ್ನೇನು ಶಾಂತ ಆಯ್ತದ ಅಂತ ಗೊತ್ತಿರ್ತದ. ಅವ್ ಎಂದೂ ಸಿಟ್ಟು ಬರಲಾರ್ದವ್ರಿಗೆ ಸಿಟ್ಟು ಬಂತಂದ್ರೆ ಅವ್ ಬೆದರಿದ ದನ ಇದ್ದಂಗ, ಅವು ಯಾವಕ್ಕೂ ಹಣಂಗಿಲ್ಲ. ಶಿವನಿಗೆ ಎಂದು ಸಿಟ್ಟು ಬರಂಗಿಲ್ಲ, ಅವನಿಗೆ ಸಿಟ್ಟು ಬಂತಂದ್ರೆ ಅವ ಯಾರಿಗೆ ಇಡಂಗಿಲ್ಲ. ತ್ರಿಪುರ ಸಂವಾನ ಹಂಗೆ ಮಾಡಿದಾನ ಸಿಟ್ಟು ಬಂದು, ದಕ್ಷ ಯಜ್ಞವನ್ನ ಹಾಗೆ ಹಾಳು ಮಾಡಿದಾನೆ ಪರಮಾತ್ಮ, ಆಮೇಲೆ ಜಲಂಧರನಿಗೆ ನಾಶ ಹಾಗೆ ಮಾಡಿದಾನೆ ಪರಮಾತ್ಮ, ರಾವಣನಿಗೆ ಪಾತಾಳ ಒತ್ತಾನೆ ಪರಮಾತ್ಮ ಹಾಗೆ ಮಾಡಿ. ಅದರ ಸಲುವಾಗಿ ಇವೆಲ್ಲ ಇತಿಹಾಸ ತೆಗೆದು ಶಿವನ ಹತ್ರ ಬಂದು ಇಂದ್ರ ಅಳಾಕ್ ಚಾಲು ಮಾಡ್ತಾ ಇದಾನ. ಶಿವ ಕಣ್ಣು ಮುಚ್ಚಿ ವಿಚಾರ ಮಾಡ್ದ, ಇವ ಬ್ರಹ್ಮ ಗಡ್ಬಡ ಮಾಡ್ಯಾನೆ, ಏನು ಘಟಾರಿ ಮಾಡ್ತಾನೆ, ಎಲ್ಲ ಇವನೇ ಮಾಡ್ತಾನೆ, ಯಾರಿಗೆ ಕೇಳಲ್ದೇನೆ, ಮಾಡ್ಕೊಡ್ತಾನ ತಾ ಮಾಡ್ತಾನ, ನಮ್ಮ ಕಳ್ಳಿ ಹಾಕ್ತಾನ. ವರ ಕೊಟ್ಟ ನೀವ ಹೆಣಮಗಳಲ್ಲಿ ಹಿಂದೆ ಸಾಯ್ಬೇಕಂದ್ರೆ ಕಳಿಸ ನೀನು ಹೆಣತಿಗೆ ಅಂದ ಬ್ರಹ್ಮಗ. ಅವಂಗ ನಾವಲ್ಲೂ ಎಪ್ಪ ಅಂದ, ನನ್ನ ಹೆಣತಿಗೆ ನಾಯಕ್ ಕಳಿಸ್ಲಿ, ಮುಟ್ಟಿ ಮಾಡಿ ಬುದ್ಧಿ ಕೊಲ್ತಾನವ, ನಾ ಕಳಿಸಲ್ಲ ನನ್ನ ಹೆಣತಿಗೆ, ಮಾ ವಿಷ್ಣು ಲಕ್ಷ್ಮಿಗೆ ಜರ ಕಳ್ಸೋಣ ಅಂದ. ಆಕಿನೂ ಹೋಗಂಗಿಲ್ಲ ಅನ್ನವ. ಶಿವ ಅಂದ ಪಾರ್ವತಿ ಹೆಸರಿಗೆ ಬಂದ್ರೆ ಅಂದ್ರೆ ನೋಡ್ರಿ ಅಂತ. ಮತ್ತೀಗ ಹ್ಯಾಂಗ ಮಾಡ್ಬೇಕೀಗ, ಅರೆ ಹೆಣ್ಮಗಳ ಕೈಯಾಗೆ ಸಾಯ್ಬೇಕು, ಹ್ಯಾಂಗ ಮಾಡ್ಬೇಕೀಗ. ಆಗ ಶಿವ ಅಂದ ಕೊಲ್ಲ ಹೆಣ್ಮಗಳಿಗೆ ತಯಾರು ಮಾಡ್ಬೇಕು, ಒಬ್ಬಕ್ಕೆ ಕೊಲ್ಲಕ್ಕೆ ತಯಾರು ಮಾಡ್ಬೇಕು. ಇವ್ ನಮ್ಮ ಹೆಣ್ಮಕ್ಳು ಡರ್ಪುಕವ ಇವ್ರ ಕೈ ಆಗಲ್ಲ ಅಂದ ಶಿವ, ಇವ್ರದಿಂದ ಆಗಲ್ವಲ್ಲ, ಇವ್ರದಿಂದ ಹೋಗಲ್ವಲ್ಲ, ಹ್ಯಾಂಗ ಮಾಡ್ಬೇಕು ಅಂದ್ರು ಸ್ಪೆಷಲ್ ದೇವಿಗೆ ಸೃಷ್ಟಿ ಮಾಡ್ಬೇಕು ನಾವು. ಹಾಂಗಾದ್ರೆ ಏನ್ ಮಾಡ್ಬೇಕು ಅಂದ್ರ ಎಲ್ಲರೂ ತಾಕತ್ತು ಒಟ್ಟು ಕೂಡಬೇಕು, ಚೆಲ್ಲ ತಿಲ್ಲಿ ಆಗಿ ಹೋಗ್ಬಾರ್ದು.
ಒಟ್ಟು ಕೂಡ್ತಂದ್ರೆ ಒಂದು ಈಗ ಐದು ಬಟ್ಟೆ ನೀವು ಒಂದೇ ಬಟ್ಟಿಗೆ ಏನಾರ ಮಾಡ್ರಿ ಅಂದ್ರೆ ಸಾಧ್ಯ ಅದೇನು? ಒಂದೇ ಬಟ್ಟಿನಿಂದ ಏನು ಮಾಡಕ್ ಆಗಂಗಿಲ್ಲ, ಎರಡು ಬಟ್ಟಿನಿಂದ ಏನು ಮಾಡಕ್ ಆಗಂಗಿಲ್ಲ. ಇದಕ್ಕೆ ಮುತ್ತಿ ಕಟ್ಟ್ರಿ, ಮುತ್ತಿ ಕಟ್ಟಿ ಗುದ್ದದ್ರ ಇಟ್ಟಿಗೆ ಪುಡಿ ಆಗ್ತಾವ ನೋಡಿರಿ. ಆ ಕರಾಟೆ ಯಾರು ಆದ್ರೂ ಮಾಡ್ತಾವಿಲ್ಲ, ಕರಾಟೆ ಆಡೋದಿರ್ತಾವಿಲ್ಲ, ಡಿಸಿಮ್ ಡಿಸಿಮ್ ನೋಡಿರಿಲ್ಲ. ಅವು ಕೊಲ್ಲಿ ಹೊಡಿತಾವ್ರಿ ಹಿಂಗ ಹಿಂಗಲ್ಲಿ ಬಟ್ಟಿಗೆ ಹೊಡಿ ಅಂದ್ರ ಅವ್ರಿ ಬ್ಯಾರೆ ಬ್ಯಾರೆ ಆದ್ರ ತಾಕತ್ತು ಉಳಿಯಂಗಿಲ್ಲ, ಒಂದಾಗ ಒಂದ್ರೆ ತಾಕತ್ ಇರ್ತದ. ಹಂಗೆ ಸಮಾಜವು ಅಣ್ಣ ತಮ್ಮ ಕೂಡಿತ್ತು ಅಂದ್ರೆ ಬಲ ಇರ್ತದ. ಇವು ಯಾಗಿದ್ದಾಗೆ ಬ್ಯಾರ ಆದ್ರು ಅಂದ್ರೆ ಮುಗಿದೋಯ್ತು, ಇವ್ರ ತಾಕತ್ತೆ ಖಲಾಸ್ ಆಗೋಯ್ತು. ಒಂದಿದ್ರ ತಾಕತ್ತದ, ಬ್ಯಾರೆ ಬ್ಯಾರೆ ಆದ್ರೆ ಮಣ್ಣಿಗೆ ಹೋಗ್ತಾವ. ಹಾ, ಅದ್ರ ಸಲುವಾಗ ಐದು ಬಟ್ಟು ಒಂದ್ ಕಡೆ ಸೇರಿಸ್ಬೇಕು. ಈಗ ಮುಟ್ಟಿ ಮಾಡ್ಬೇಕೀಗ, ಮುಟ್ಟಿ ಮಾಡಿದ್ರೆ ತಾಕತ್ತು ತಯಾರಾಯ್ತದ. ಬ್ರಹ್ಮನ ಸೃಷ್ಟಿ ಬ್ರಹ್ಮನ ಶಕ್ತಿ ಬ್ರಹ್ಮಗೆ, ವಿಷ್ಣುನ ಶಕ್ತಿ ವಿಷ್ಣುಗೆ, ರುದ್ರನ ಶಕ್ತಿ ರುದ್ರಗೆ. ಆದ್ರೆ ಬಟ್ಟೆ ಎಲ್ಲ ಖುಲ್ಲ ಆದಂಗ ತಾಕತ್ತು ಉಳಿಯಂಗಿಲ್ಲ. ತಾಕತ್ತು ತಯಾರಾಗ್ಬೇಕಾದ್ರೆ ಒಂದೇ ಆಗ್ಬೇಕಂತ ತಿಳ್ಕೊಂಡು ಕುಬೇರ ಇಂದ್ರ ಚಂದ್ರ ವರುಣ ಬ್ರಹ್ಮ ವಿಷ್ಣು ರುದ್ರ ಎಲ್ಲರ ತಾಕತ್ತು ಒಟ್ಟುಗೂಡಿ ಒಂದು ಶಕ್ತಿ ತಯಾರಾಯ್ತು, ಸಮಷ್ಟಿ ಶಕ್ತಿ. ಅದುವೇ ದೇವಿ ಆದಿಶಕ್ತಿ ಪರಮ ಪರಮೇಶ್ವರಿಯ ಶಕ್ತಿ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಮ ಕಪರ್ದಿನಿ ಶೈಲ ಶುತೆ ಹಣ್ಣ ಚಾಲು ಮಾಡ್ತಾರೆ. ಅದರ ಸಲುವಾಗಿ ಮಹಿಷಾಸುರನ ವಧೆಗಾಗಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರ. ಅಷ್ಟಭುಜ ಆಕೃತಿಯಾಗಿ ದೇವಿ ತಯಾರಾಗ್ತಾ ಇದ್ದಾಳ. ದೇವಿ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರ. ಯಾಕಂದ್ರ ಇವತ್ತು ಅವನಿಗೆ ಕೊಲ್ಲಕ್ ಬರಲ್ಲ, ಇವತ್ತೇ ಹುಟ್ಟೆ, ಒಂದರ ದಿನ ಇರ್ಲಿ ಪಾಪ ಒಂದು ಎರಡು ದಿನ ಇರ್ಲಿ ಹೇಳ್ತಾವ್ರು. ಅದರ ಸಲುವಾಗಿ ಮತ್ತೆ ಮಹಿಷಾಸುರ ಏನೇ ನನ್ನ ಹೆಂಗೆಂಗ ನನ್ನದು ಮತ್ತೆ ನಾಳೆ ನೋಡ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯ ತೋ ಜಗ ಜನನಿ ಬಗಳ ಬಗ ಜಯ ಮಂಗಳಂ ನಿತ್ಯ ಶುಭ ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಬಾನ್ ಪೇಟ್ ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.